सूर्य, तुम हमें बहुत पसंद आया। तुमने जिस तरह लालू को सपोर्ट किया, हमें बहुत खुशी हुई। नीन डेल्लीग बंदाग नन्नन भेटी आगु। डेल्ली ನಿನ್ಗೇನ್ ಬೇಕಾದ್ರೂ ನನ್ನನ್ ಕೇಳು. ನಿಮ್ ಡೆಲ್ಲಿಗೇನ್ ಬೇಕು ಅಂತ ಹೇಳಿ. ಕ್ಯಾ ನಿಮಗೆ ಡೆಲ್ಲಿ ಬೇಕಾ ಬೇಡವಾ? ಡೆಲ್ಲಿಯಲ್ಲಿ ಚೇರ್ ಮೇಲೆ ಕುತ್ಕೋಬೇಕು ಅಂತ ಇದ್ದೀರಾ ಇಲ್ವಾ? ಬಹುತ ಕ್ಯಾ ಕರೆಗಾ ತು? ನಾಳೆ ಎಲೆಕ್ಷನ್ ಅಲ್ಲಿ ನಿಮ್ ಪಾರ್ಟಿನೇ ಗೆಲ್ಲಬೇಕು. ನೀವೇ ರೂಲ್ ಮಾಡಬೇಕು. ಎಲೆಕ್ಷನ್ಗಾಗೋ ಖರ್ಚು ನಾನು ನೋಡ್ಕೋತೀನಿ. ಎಷ್ಟು ಖರ್ಚು ಮಾಡೋಕ್ಕಾಗತ್ತೆ? ಇಂಡಿಯಾದಲ್ಲಿ ಎಂ ಪಿ ಆಗಿ ಕಾಂಪೀಟ್ ಮಾಡೋ ಯಾವ ಕ್ಯಾಂಡಿಡೇಟ್ ಆದರೂ ಸರಿ, ಅವ್ರ ಜೇಬಿಂದ ಒಂದು ರೂಪಾಯಿ ತೆಗೆಯೋ ಅವಶ್ಯಕತೆ ಇಲ್ಲ. ಟೋಟಲ್ ನಾನೇ ಕೊಡ್ತೀನಿ. ನಿನಗೆ ಇಂಡಿಯಾದಲ್ಲಿ ಎಷ್ಟು ಸೀಟ್ ಇದೆ ಅಂತ ಗೊತ್ತಿದೆಯಾ? ಒಂದೊಂದು ಸೀಟ್ಗೂ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಾ? ಆವರೇಜ್ ಆಗಿ ಒಂದೊಂದು ಸೀಟ್ಗೂ 20 ಕೋಟಿ ಅಂತ ಖರ್ಚು ಮಾಡಿದ್ರು 10,000 ಕೋಟಿ ಆಗುತ್ತೆ. ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ನಿನ್ನ ಮೈಂಡ್ ಕೆಲಸ ಮಾಡ್ತಾ ಇಲ್ಲ. ಲಾಸ್ಟ್ ಒಂದು ಅಹಮದಾಬಾದಲ್ಲಿ 60 ಕೋಟಿ ಖರ್ಚಾಗಿದೆ, ಜೈಪುರ್ 50, ಜೈಸಲ್ಪುರ್ 35, ಜಬಲ್ಪುರ್ ಖಾನ್ಪುರ್ ಕಲ್ಕತ್ತಾ ಹೈದರಾಬಾದ್ ಚೆನ್ನೈ ರಾಜ್ಕೋಟ್ ಪಣಜಿ ನಾಸಿಕ್ ಬ್ಯಾಂಗ್ಳೂರ್ ಕೊಚ್ಚಿ ಕೊಲ್ಲಂ ಉಡುಪಿ ಈ ತರ ಹೇಳ್ಕೊಳಕ್ ತುಂಬಾ ಸೆಂಟರ್ ಇದೆ. ಎಲ್ಲ ಚಂಡೀಗಢ ಛತ್ತೀಸ್ಗಢ ಲೆಕ್ಕ ಹೇಳ್ತೀಯಲ್ಲ, ಮೊನ್ನೆ ಒಂದೇ ಒಂದು ಕ್ಷೇತ್ರಕ್ಕೆ 250 ಕೋಟಿ ಖರ್ಚಾಗಿದೆ. ಪ್ರತಿ ಸಲ ವೋಟ್ 500 ರೂಪಾಯಿಗೆ ಸಿಗಲ್ಲ, ಕೆಲವು ಸಲ 5,000 ರೂಪಾಯಿ ಕೂಡ ಕೊಡಬೇಕಾಗುತ್ತೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಕೆಲವು ಸೀಟುಗಳನ್ನ ಗೆದ್ದೇ ಗೆಲ್ಲಬೇಕಾಗುತ್ತೆ. ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸರ್, ಪಾರ್ಟಿ ಪರವಾಗಿ ನೀವು ಕೊಡೋದೆಷ್ಟು ಸರ್? ಅವರು ಪರ್ಸನಲ್ ಆಗಿ ಎಷ್ಟು ಖರ್ಚು ಮಾಡ್ತಾರೆ ಅಂತ ಗೊತ್ತಾ ಸರ್? ಎಲೆಕ್ಷನ್ ಶುರುವಾಗೋ 2 ವರ್ಷದ ಮೊದಲು ಜನಗಳನ್ನ ಮೇಯಿಸೋದಕ್ಕೆ ಮನೆ ಆಸ್ತಿ ಅಡಾಡ್ತಿರ್ತಾರೆ ಸರ್. ಲಾಸ್ಟ್ ಟೈಮ್ ಎಲೆಕ್ಷನ್ಗೆ 25,000 ಕೋಟಿ ಆಯಿತು. ಈಗ ಖರ್ಚು ಜಾಸ್ತಿ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈ ಸಲ ಎಲೆಕ್ಷನ್ಗೆ 35,000 ಕೋಟಿ ಆಗುತ್ತೆ. ಟೋಟಲ್ ಆಗಿ ನಾನೇ ಕೊಡ್ತೀನಿ. ನಿಮ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಎಲೆಕ್ಷನ್ ಟೈಮಲ್ಲಿ ನನಗೊಂದು 25 ಹೆಲಿಕಾಪ್ಟರ್ ಕೊಡಿಸಿ. ಹೆಲಿಕಾಪ್ಟರ್ಗಳು ಯಾಕೆ? ದುಡ್ಡಂಚದಕ್ಕೋ ಕೆಲ್ಸಕ್ಕೆ ಬರ್ತಿರೋ ದರಿದ್ರ ನನ್ನ ಮಗನೇ. ನಿಮ್ಮ ಹೈಕಮಾಂಡ್ ಜೊತೆ ಮಾತಾಡಿ, ನಿಮ್ಮ ಸರ್ಗೆ ಈ ಸೂರ್ಯ ಬಗ್ಗೆ ಸ್ವಲ್ಪ ಹೇಳಿ. ಸರ್, ನನಗೆ ಡೆಲ್ಲಿಯಿಂದ ಏನು ಬೇಡ ಸರ್, ನಾನೇ ನಿಮಗೆ ಡೆಲ್ಲಿ ಕೊಡ್ತೀನಿ. ಶಾಬಾಷ್, ಶಾಬಾಷ್, ವಾಹ್, ಶಾಬಾಷ್.